नमस्कार नानु पल्लवी बाल्यावस्थे किशोरावस्थे कार्मिक कायदे 1986 अन्वय एल्ला उद्योग प्रक्रियेगळल्ली 14 वर्षक्किंत कडिमे वयस्सिन मक्कळन्नु केलसक्के नियोजिसिकोळ्ळुवुदु हागू 18 वर्षदोळगिन किशोररन्नु अपायकारी उद्दिमेगळल्ली केलसक्के नेमिसिकोळ्ळुवुदु शिक्षार्ह अपराधवागिदे एंदु जाथा हम्मिकोळ्ळलागिदे। ನಗರದಲ್ಲಿ ಜಿಲ್ಲಾ ಕಚೇರಿ ಮುಂದೆ ಬಾಲಕಾರ್ಮಿಕ ಮತ್ತು ಕಿಶೋರ ಕಾರ್ಮಿಕ ಪದ್ಧತಿ ನಿರ್ಮೂಲನೆ ಕುರಿತು ವಾಹನಕ್ಕೆ ಜಿಲ್ಲಾಧಿಕಾರಿ ಟಿ ಭೂಬಾಲನ್ ಹಾಗೂ ಸಿಇಒ ರಾಹುಲ್ ಸಿಂಧೆ ಹಸಿರು ಬಾವುಟ ತೋರಿಸುವ ಮುಖಾಂತರ ಚಾಲನೆ ನೀಡಿದರು। ಇದೇ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಮಿಕ ಅಧಿಕಾರಿಯಾದ ಎಸ್ಜಿ ಕೈನೂರ್ ಅವರು ಮಾತನಾಡುತ್ತಾ ಇವತ್ತು ಜಿಲ್ಲಾಧಿಕಾರಿ ಕಾರ್ಯಾಲಯದಿಂದ ಬಾಲಕಾರ್ಮಿಕ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ। ಯಾವುದೇ ಮಾಲೀಕರು ತಮ್ಮ ಸಂಸ್ಥೆಯಲ್ಲಿ ಕೆಲಸಕ್ಕೆ ನೇಮಿಸಿಕೊಳ್ಳಬೇಕಾದರೆ 18 ವರ್ಷದ ಮೇಲ್ಪಟ್ಟವರನ್ನು ನೇಮಿಸಿಕೊಳ್ಳಬೇಕು। 14 ರಿಂದ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ನೇಮಿಸಿಕೊಂಡರೆ ಅದು ಬಾಲಕಾರ್ಮಿಕ ಅಂತ ಆಗುತ್ತೆ। ಬಾಲಕಾರ್ಮಿಕ ಮಕ್ಕಳನ್ನು ಕೆಲಸಕ್ಕೆ ನೇಮಿಸಿಕೊಂಡರೆ ನಾವು ಅವರಿಂದ 20,000 ದಂಡ ಮತ್ತು 2 ವರ್ಷ ಜೈಲು ಶಿಕ್ಷೆ ಅನುಭವಿಸಬೇಕಾಗುತ್ತದೆ। ಅದಕ್ಕಾಗಿ ಯಾರು ಕೂಡ ಈ ತರಹದ ತಪ್ಪುಗಳನ್ನು ಮಾಡಬೇಡಿ ಅಂತ ನಾನು ವಿನಂತಿಯಿಂದ ಕೇಳಿಕೊಳ್ಳುತ್ತೇನೆ। ಈ ವರ್ಷ 4 ಪ್ರಕರಣ ಕಂಡುಬಂದಿವೆ। ನಾವು 3 ಪ್ರಕರಣ ಕೇಸ್ಗಳನ್ನು ನಾವು ದಾಖಲೆ ಮಾಡಿದ್ದೀವಿ। ಅದರಲ್ಲಿ 1 ಪ್ರಕರಣದಲ್ಲಿ 16,000 ದಂಡ ಆಗಿದೆ। ಇದರಂತೆ 4 ಪ್ರಕರಣದಲ್ಲಿ 20,000 ದಂಗೆ ದಂಡ ಕಟ್ಟಿ ಆ ಮಕ್ಕಳಿಗೆ ಸದರಿ 20,000 ದಂಡ ಮತ್ತು ಸರ್ಕಾರದಿಂದ 15,000 ರೂಪಾಯಿ ಅನುದಾನ ಕೂಡಿಸಿ 35,000 ರೂಪಾಯಿ ನಮಗೆ ಸಿಕ್ಕಿರುವ ಬಾಲಕಾರ್ಮಿಕನ ಹೆಸರಿನಲ್ಲಿ ಎಫ್ಡಿ ಇಟ್ಟು 18 ವರ್ಷ ಆದ ನಂತರ ಅವರ ಪಾಲಕರಿಗೆ ಹಣವನ್ನು ಕೊಟ್ಟು ಮುಂದಿನ ಜೀವನಕ್ಕೆ ಅನುಕೂಲವಾಗುತ್ತದೆ ಎಂದು ಹೇಳಿದರು। ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಿಂದ ನಾವು ಬಾಲಕಾರ್ಮಿಕ ಅಭಿಯಾನ ಅನ್ನು ಹಮ್ಮಿಕೊಳ್ಳಲಾಗಿದೆ। ಅದರಲ್ಲಿ ಯಾವುದೇ ಮಾಲೀಕರು ತಮ್ಮ ಸಂಸ್ಥೆಗಳಲ್ಲಿ ಕೆಲಸ ಮಾಡಿಸಿಕೊಳ್ಳಬೇಕಾದರೆ ಕನಿಷ್ಠ 14 ವರ್ಷಕ್ಕಿಂತ 14 ವರ್ಷದಿಂದ 18 ವರ್ಷದ ಮೇಲ್ಗಡೆ ಇದ್ದರೆ ಬಾಲಕಾರ್ಮಿಕನ್ನು ಅಂತ ಬರ್ತದೆ। ಅದಕ್ಕಿಂತ 14 ವರ್ಷಕ್ಕಿಂತ ಕೆಳಗಿದ್ದರೆ ಬಾಲಕಾರ್ಮಿಕ ಅಂತ ಬರ್ತದೆ। ಆದ್ದರಿಂದ ದಯವಿಟ್ಟು ಯಾವುದೇ ಮಾಲೀಕರು ಸಣ್ಣ ಮಕ್ಕಳನ್ನು ಕೆಲಸಕ್ಕೆ ನೇಮಿಸಿಕೊಂಡರೆ 20,000 ರೂಪಾಯಿ ದಂಡ ಮತ್ತು 2 ವರ್ಷದ ಜೈಲು ಅನುಭವಿಸಬೇಕಾಗ್ತದೆ। ಆದ್ದರಿಂದ ದಯವಿಟ್ಟು ಯಾರೇ ಮಾಲೀಕರು ಈ ತರಹದ ತಪ್ಪುಗಳನ್ನು ಮಾಡಬೇಡ ಅಂತ ಅವರಲ್ಲಿ ನಾನು ವಿನಂತಿಯಿಂದ ಕೇಳಿಕೊಡುತ್ತೇನೆ। ಮತ್ತು ಈ ಬಾಲಕಾರ್ಮಿಕರನ್ನು ನೇಮಿಸಿಕೊಂಡರೆ ನಾವು 20,000 ರೂಪಾಯಿ ದಂಡ ಸ್ಪಾಟ್ದಾಗೆ ಕಟ್ಟಬೇಕಾಗ್ತದೆ। ಮತ್ತು ಇದರಿಂದ ತಮ್ಮ ಸಂಸ್ಥೆ ಕಪ್ಪು ಪಟ್ಟಿಗೆನೂ ಸೇರಿಸಬೇಕಾಗ್ತದೆ। ಆದ್ದರಿಂದ ದಯವಿಟ್ಟು ಯಾವುದೇ ಈ ಥರದ ಬಾಲಕಾರ್ಮಿಕ ಕಾಯ್ದೆಯಡಿ ಉಲ್ಲಂಘನೆ ಮಾಡಬೇಡ ಅಂತ ತಮ್ಮಲ್ಲಿ ವಿನಂತಿಯಿಂದ ಕೇಳಿಕೊಡುತ್ತೇನೆ। ನಮ್ಮಲ್ಲಿ ಈ ವರ್ಷ ನಮಗೆ 3 ಪ್ರಕರಣವನ್ನು ನಾವು ಈಗ ಆಲ್ರೆಡಿ ಕೇಸ್ ದಾಖಲೆ ಮಾಡಿದ್ದೆವು। ಅದರಲ್ಲಿ 1 ಪ್ರಕರಣದಲ್ಲಿ ಕನಿಷ್ಠ 16,000 ರೂಪಾಯಿ ದಂಡ ಆಗಿದೆ। ಮತ್ತು ಇದಕ್ಕೆ ತಕ್ಕಂತೆ ನಾವು ಈಗ ಕನಿಷ್ಠ 4 ಪ್ರಕರಣದಲ್ಲಿ ಅವರು 20,000 ರೂಪಾಯಿ ದಂಗೆ ದಂಡ ಕಟ್ಟಿ ಇದು ಮಾಡಿದ್ದಾರೆ। ಆ ಮಕ್ಕಳಿಗೆ ನಾವು ಸದರಿ 20,000 ರೂಪಾಯಿ ದಂಡ ಮತ್ತು ಸರ್ಕಾರದಿಂದ 15,000 ರೂಪಾಯಿ ಅನುದಾನ ಕೂಡಿಸಿ ಟೋಟಲ್ 35,000 ರೂಪಾಯಿಗಳನ್ನು ನಾವು ಅವರ ಯಾವ ಬಾಲಕಾರ್ಮಿಕ ಸಿಕ್ಕಿರ್ತಾನಲ್ಲ ಅವನ ಹೆಸರು ಮೇಲೆ FD ಇಟ್ಟು ಅದು ಕನಿಷ್ಠ 18 ವರ್ಷ ವಯಸ್ಸಾದ ಬಳಿಕ ಆ ಮಕ್ಕಳ ಪಾಲಕರಿಗೆ ಆ ಹಣವನ್ನು ಕೊಟ್ಟು ಆ ಮುಂದಿನ ಜೀವನವನ್ನು ಅವರು ಸರಿಯಾಗಿ ಜೀವನ ಮಾಡಬೇಕಂತ ನಾನು ನಮ್ಮ ಕಾರ್ಮಿಕ ಇಲಾಖೆ ಪರವಾಗಿ ಮತ್ತು ಜಿಲ್ಲಾಡಳಿತ ಪರವಾಗಿ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ।